ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆವಿಲ್ ಗೊಡಾಡ್ ಅವರ ಕಾನ್ಸೆಪ್ಟ್ನ ಯೂಸ್ ಮಾಡಿ ಒಬ್ಬರು ಬ್ಲೈಂಡ್ ಹುಡುಗಿ, ಕಣ್ಣು ಕಾಣಿಸ್ದೇ ಇರುವಂಥ ಹುಡುಗಿ ಹೇಗೆ ಮ್ಯಾನಿಫೆಸ್ಟ್ ಮಾಡಿದ್ರು ಅಂತ ಹೇಳ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ವಿಜುವಲೈಸೇಷನ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಟಿಪ್ ಇದೆ, ಅದನ್ನೇನಾದರೂ ನೀವು ಯೂಸ್ ಮಾಡಿದೆ ಆದರೆ ಖಂಡಿತವಾಗಿಯೂ ವಿಜುವಲೈಸೇಷನಿಂದ ಆರಾಮಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸಂಜನಾ, ಐ ಎಮ್ ಅ ಹೀಲರ್, ಸರ್ಟಿಫೈಡ್ ಚಕ್ರ ಹೀಲರ್, ಜೊತೆಗೆ ಮೈಂಡ್ ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರಲ್ಲೇನೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಈ ಕಥೆಯಲ್ಲಿ ಬರುವಂಥ ಹುಡುಗಿಗೆ ಕಣ್ಣು ಕಾಣ್ತಾ ಇರಲ್ಲ, ಬಟ್ ನೆವಿಲ್ ಗೊಡಾಡ್ ಅವರ ಕಾನ್ಸೆಪ್ಟ್ನ ಕೇಳಿ ಕೇಳಿ, ನೆವಿಲ್ ಗೊಡಾಡ್ ಅಂದರೆ ಅವರಿಗೆ ಭಾಳ ಇಷ್ಟ ಇರುತ್ತೆ. ಸೊ ಅವರ ಕಾನ್ಸೆಪ್ಟ್ ಏನಿರುತ್ತೆ, ನಮ್ಮ ಇನ್ನರ್ ವರ್ಲ್ಡೇ ಔಟರ್ ವರ್ಲ್ಡ್ನ ಕ್ರಿಯೇಟ್ ಮಾಡೋದು, ನಮ್ಮ ಇಮ್ಯಾಜಿನೇಷನಲ್ಲಿ ಭಾಳ ಪವರ್ ಇದೆ. ಸೊ ಇದನ್ನೆಲ್ಲ ಕೇಳಿ ಕೇಳಿ ಈ ಹುಡುಗಿಗೆ ಏನು ಅನಿಸುತ್ತೆ ಅಂತ ಅಂದರೆ, ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಕೂಡ ಇರುತ್ತೆ, ಇದೆಲ್ಲ ಕೇಳೋಕೆ ಚಂದ, ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ, ನಮ್ಮ ಇನ್ನರ್ ವರ್ಲ್ಡೇ ಔಟರ್ ವರ್ಲ್ಡ್ನ ಕ್ರಿಯೇಟ್ ಮಾಡುತ್ತಾ. ಸೊ ಇದನ್ನೆಲ್ಲ ಟೆಸ್ಟ್ ಮಾಡಬೇಕು, ನೋಡೋಣ ಒಂದು ಪ್ರಾಕ್ಟಿಕಲ್ ಆಗಿ ನನ್ನ ಲೈಫಲ್ಲಿ ಯಾವುದಾದ್ರು ಒಂದು ಕನ್ಸರ್ನ್ಗೆ ಈ ವಿಜುವಲೈಸೇಷನ್ ಅಪ್ಲೈ ಮಾಡಬೇಕು ಅಂತ ಸುಮ್ಮನೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಅವರಿಗೆ ಅವ್ರ ಲೈಫಲ್ಲಿ ಆಗ್ತಾ ಇದ್ದಂಥ ಒಂದು ಚಾಲೆಂಜ್ ನೆನಪಾಗುತ್ತೆ. ಏನು ಅಂತ ಅಂದರೆ, ಸೊ ಈ ಹುಡುಗಿ ಏನಿರ್ತಾರೆ, ಅವರು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಮನೆಗೂ ಆಫೀಸ್ಗೂ ಬರೀ 15 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಆದರೆ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇರ್ತಾರೆ, ಅಂದರೆ ಬಸ್ಸಲ್ಲಿ ಹೋಗಿ ಬರೋದು ಮಾಡ್ತಾ ಇರ್ತಾರೆ. ಅದರಿಂದಾಗಿ 15 ನಿಮಿಷದ ಜರ್ನಿ 2 to 3 hours ತಗೊಳ್ತಾ ಇರುತ್ತೆ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಅವರಿಗೆ ಎಕ್ಸಾಸ್ಟ್ ಫೀಲ್ ಆಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ. ಇದಕ್ಕೆ ತಾನು ಯಾಕೆ ನೆವಿಲ್ ಅವರ ಕಾನ್ಸೆಪ್ಟ್ನ ಯೂಸ್ ಮಾಡಬಾರ್ದು, ಪವರ್ ಆಫ್ ಇಮ್ಯಾಜಿನೇಷನ್ ತಾನು ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಡಿಸೈಡ್ ಮಾಡ್ತಾರೆ, ನೋಡೋಣ ನೆವಿಲ್ ಹೇಳೋದು ಎಷ್ಟು ಸರಿ, ಇದು ನಿಜಕ್ಕೂ ವರ್ಕ್ ಆಗುತ್ತಾ ಇಲ್ವಾ, ಟೆಸ್ಟ್ ಮಾಡೇ ಬಿಡೋಣ ಅಂತ ಒಂದ್ಸಲ ಈ ವಿಜುವಲೈಸ್ ಮಾಡಲಿಕ್ಕೆ ಅವರು ಡಿಸೈಡ್ ಮಾಡಿ. ಬಟ್ ಅವರು ನಮ್ಮ ನಿಮ್ಮೆಲ್ಲರ ಥರ ವಿಜುವಲೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಯಾಕೆ ಅಂತ ಅಂದರೆ ಅವ್ರ ಕಣ್ಣು ಕಾಣ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಅವರ ಕಣ್ಣು ಕಾಣದೇ ಇದ್ದರೂ ಕಿವಿಯಿಂದ ಏನು ಕೇಳಿರ್ತಾರೆ, ಅವರು ಟಚ್ ಏನು ಮಾಡಿರ್ತಾರೆ, ಸೊ ಫೀಲ್ ಏನು ಮಾಡಿರ್ತಾರೆ, ಸೊ ಅದರ ಬೇಸಿಸ್ ಮೇಲೆ ಅವರು ವಿಜುವಲೈಸ್ ಮಾಡಬೇಕಾಗಿರುತ್ತೆ. ಸೊ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಅಂತ ಅಂದರೆ, ತನಗೆ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಬರಲಿಕ್ಕೆ ಒಂದು ಕಾರ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸರಿ, ಆ ಕಾರ್ನ ಅಫ್ಕೋರ್ಸ್ ಅವರು ಡ್ರೈವ್ ಮಾಡೋ ಹಾಗಿರಲ್ಲ, ಅವ್ರಿಗೆ ಅನಿಸುತ್ತೆ ಮನೆಯಿಂದ ಆಫೀಸ್ಗೆ ಯಾರಾದರೂ ಡ್ರಾಪ್ ಮಾಡಿದರೆ, ಕಾರಲ್ಲಿ ಡ್ರಾಪ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅವ್ರ ಮನಸ್ಸಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೇನ್ ಅವರು ವಿಜುವಲೈಸೇಷನ್ ಮಾಡಲಿಕ್ಕೆ ಕುತ್ಕೊಳ್ತಾರೆ, ಬಟ್ ಕಾರ್ ಹೇಗಿದೆ ಅಂತ ಅವ್ರು ನೋಡಿರಲ್ಲ, ಕಾರ್ ಸೀಟ್ ಹೇಗಿದೆ ಅಂತ ನೋಡಿರಲ್ಲ, ಕಾರ್ ವಿಂಡೋ ಇರಲಿ, ಎನಿಥಿಂಗ್, ಕಾರ್ ಕಲರ್ ಏನೂ ಅವರಿಗೆ ಗೊತ್ತಾಗಿರಲ್ಲ. ಬಟ್ ಕಣ್ಣು ವರ್ಕ್ ಆಗದೆ ಇದ್ದರೂ ಕೂಡ ಅವರ ಕಿವಿ ಅಥವಾ ಬಾಕಿ ಸೆನ್ಸಸ್ ಏನು ವರ್ಕ್ ಆಗಿದೆ ಅದರ ಕಂಪ್ಲೀಟ್ ಅಡ್ವಾಂಟೇಜ್ನ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಡೈರೆಕ್ಟಾಗಿ ಅವರ ರೂಮ್ ಏನಿರುತ್ತೆ ಅಲ್ಲಿ ಹೋಗಿ ಕೂರ್ತಾರೆ. ಅಲ್ಲಿ ಒಂದು ಸೋಫಾ ಇರುತ್ತೆ, ಆ ಸೋಫಾದಲ್ಲಿ ಕೂರ್ತಾರೆ. ಸೊ ಅವರು ಫೀಲ್ ಮಾಡ್ತಾರೆ ಆ್ಯಸ್ ಇಫ್ ಅವರು ಕಾರ್ ಒಳಗಡೆನೇ ಕೂತಿದ್ದಾರೆ ಅಂತ. ಅವರು ಸೋಫಾ ಮೇಲೆ ಕೂತಿಲ್ಲ, ಬದಲಾಗಿ ಕಾರ್ನ ಸೀಟ್ ಮೇಲೆ ಕೂತಿದ್ದಾರೆ ಅಂತ ಇಮ್ಯಾಜಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಾರ್ನ ಸೀಟ್, ಅವರು ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಕಾರಲ್ಲೆಲ್ಲ ಹೊರಗಡೆ ಹೋಗಿ ಅಭ್ಯಾಸ ಇರುತ್ತೆ. ಸೊ ಅವರಿಗೆ ಕಾರ್ನ ಸೀಟ್ ಮುಟ್ಟಿದಾಗ ಹೇಗೆ ಫೀಲ್ ಆಗುತ್ತೆ ಅಂತ ಗೊತ್ತಿರುತ್ತೆ, ನೆನಪಿರುತ್ತೆ. ಸೊ ಆ್ಯಸ್ ಇಫ್ ಅವರು ಸೋಫಾ ಮೇಲೆ ಕೂತರೂ ಕೂಡ ಕಾರ್ನ ಸೀಟ್ ಮೇಲೆ ಕೂತಿದ್ದಾರೆ ಅಂತ ವಿಜುವಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಥ್ರೂ ಅವರ ಫೀಲಿಂಗ್ ಇಂದ. ಆ್ಯಸ್ ಇಫ್ ಆ ಕಾರ್ ಅವರ ಸೋಫಾ ಸೀಟ್ ಏನಿದೆ ಅವರು ಟಚ್ ಮಾಡ್ತಾರಲ್ಲ, ಸೊ ಅವ್ರು ಅಂದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ತನ್ನ ಕಾರ್ನ ಸೀಟ್ ಅಂತ. ಸೊ ಆಮೇಲೆ ಆ್ಯಸ್ ಇಫ್ ವಿಂಡೋ, ವಿಂಡೋ ಕೂಡ ಅವರು ಟಚ್ ಮಾಡಿ ನೆನಪಿರುತ್ತೆ. ಸೊ ಕಣ್ಣು ಮುಚ್ಕೊಂಡು ಆ್ಯಸ್ ಇಫ್ ಅವರು ವಿಂಡೋನ ಟಚ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಮಾಡ್ತಾರೆ. ಜೊತೆಗೆ ಡ್ರೈವರ್ ಸೀಟಲ್ಲಿ ಯಾರೋ ಡ್ರೈವ್ ಮಾಡ್ತಾ ಇದ್ದಾರೆ, ತುಂಬ ಕೈಂಡ್ ವ್ಯಕ್ತಿ ಡ್ರೈವ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಇವರು ತುಂಬ ಕಂಫರ್ಟೆಬ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಮ್ಯಾಜಿನ್ ಮಾಡಲಿಕ್ಕೆ, ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಬಾಡಿ ಅಫ್ಕೋರ್ಸ್ ಹೀಗೆ ಹೀಗೆ ಆಗುತ್ತೆ ಅಲ್ವಾ, ಸೊ ಅದನ್ನು ಕೂಡ ಅವರು ಆ್ಯಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೋಫಾ ಮೇಲೆ ಕೂತಿದ್ರು ಕೂಡ ಅವ್ರು ಹೀಗೆ ಹೀಗೆ ಬಾಡಿ ಅವ್ರದ್ದು ಈ ಥರ ಆಗ್ತಾ ಇದೆ, ಸೊ ಕಾರಲ್ಲಿ ಟ್ರಾವೆಲ್ ಆ್ಯಸ್ ಎ ರಿಯಲ್ ಆಗಿ ಅವರು ಕಾರಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ಥರ ವಿಜುವಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಜುವಲೈಸ್ ಅಂತ ಅಂದರೆ ಇವರು ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಯಿತು. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಅಂದರೆ, ಈ ಕಾರ್ ಸ್ಟಾರ್ಟ್ ಆಗಬೇಕಾದ್ರೆ ಸೌಂಡ್ ಕೇಳಿಸುತ್ತೆ ಅಲ್ವಾ, ಆ ಸೌಂಡ್ನ ಇಮ್ಯಾಜಿನ್ ಮಾಡ್ತಾರೆ. ಜೊತೆಗೆ ಕಾರ್ ಸ್ಟಾರ್ಟ್ ಆದಮೇಲೆ ಪೆಟ್ರೋಲ್ ಸ್ಮೆಲ್ ಬರುತ್ತೆ ಅಲ್ವಾ, ಸೊ ಆ ಪೆಟ್ರೋಲ್ ಸ್ಮೆಲ್ನ ಇಮ್ಯಾಜಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಸೊ ಇಷ್ಟೇ ಇದೇ ಥರ ಇಮ್ಯಾಜಿನ್ ಆಸ್ ಇಫ್ ಅವರು ಕಾರ್ ಒಳಗಡೆ ಕೂತಿದ್ದಾರೆ, ಕಾರ್ ಒಳಗಡೆ ಕೂತು ಮನೆಯಿಂದ ಆಫೀಸ್ಗೆ ಯಾರೋ ಅವರಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ, ತುಂಬ ಕೈಂಡ್ ಆದ ವ್ಯಕ್ತಿ. ಸೊ ಆರಾಮಾಗಿ ಇವರು ಖುಷಿಯಿಂದ ಆ ರೈಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಇಮ್ಯಾಜಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ವಿಜುವಲೈಸ್ ಮಾಡಬೇಕಾದ್ರೆ ಇನ್ನೊಂದು ವಿಷಯ ವಿಜುವಲೈಸ್ ಮಾಡಿರ್ತಾರೆ ಏನು ಅಂತ ಅಂದರೆ, ಪ್ರತಿ ಸಲ ಕಾರಿಂದ ಕೆಳಗಿಳಿದು ಹೋಗಬೇಕಾದ್ರೆ ಆ ವ್ಯಕ್ತಿ ಯಾರು ಡ್ರಾಪ್ ಮಾಡಿರ್ತಾರೆ ಅವರಿಗೆ ಫುಲ್ ಖುಷಿಯಿಂದ ನಗು ಮುಖದಿಂದ ಥ್ಯಾಂಕ್ಸ್ ಅಂತ ಹೇಳಿರ್ತಾರೆ. ಇನ್ ರಿಟರ್ನ್ ಆ ವ್ಯಕ್ತಿ ಕೂಡ ಮೈ ಪ್ಲೆಜರ್ ಅಂತ ರಿಪ್ಲೈ ಮಾಡೋದನ್ನು ಕೇಳಿರ್ತಾರೆ ಇಮ್ಯಾಜಿನೇಷನ್ನಲ್ಲಿ ಅಷ್ಟೇ. ಸೊ ಒಂದು ಸಲ ಎರಡು ಸಲ ಒಂದು ಎರಡು ಮೂರು ದಿವಸ ಇದೇ ಥರ ಟ್ರೈ ಮಾಡ್ತಾ ಇರ್ತಾರೆ ವಿಜುವಲೈಸೇಷನ್ನಲ್ಲಿ, ಎಲ್ಲೂ ಕೂಡ ಅವರಿಗೆ ಡೆಸ್ಪರಸಿ ಇರಲ್ಲ, ಜೊತೆಗೆ ಖುಷಿ ಇದನ್ನು ವಿಜುವಲೈಸ್ ಮಾಡ್ತಾ ಮಾಡ್ತಾ ಒಂದು ಮಕ್ಕಳ ಆಟದ ಥರ ಅನಿಸ್ತಾ ಇರುತ್ತೆ, ಖುಷಿಯಿಂದ ವಿಜುವಲೈಸ್ ಮಾಡ್ತಾ ಇರ್ತಾರೆ. ಸೊ ಮೂರನೇ ದಿವಸ ಏನಾಗುತ್ತೆ ಅಂತ ಅಂದರೆ, ಇವರನ್ನು ಮೀಟ್ ಆಗಲಿಕ್ಕೆ ಅವರ ಫ್ರೆಂಡ್ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಬರ್ತಾರೆ. ಸೊ ಇವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಈ ಇಷ್ಟು ಖುಷಿಯಿಂದ ಈ ಫ್ರೆಂಡ್ ಮೀಟ್ ಆಗಲಿಕ್ಕೆ ಆಫೀಸ್ಗೆ ಬಂದಿದ್ದಾರೆ ಅಂತ. ಸೊ ಏನಾಗುತ್ತೆ, ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿರುತ್ತೆ, ಅದನ್ನು ಓದಿ ಹೇಳ್ತಾ ಇರ್ತಾರೆ ಇವರಿಗೆ ಏನಂತ ಅಂದರೆ. ಸೊ ಇಬ್ಬರು ವ್ಯಕ್ತಿಗಳು ಆರ್ಗನೈಸೇಷನ್ ಓಪನ್ ಮಾಡಿರ್ತಾರೆ. ಸೊ ಏನಂತ ಅಂದರೆ, ಅದು ಕಂಪ್ಲೀಟ್ ಆಗಿ ಬ್ಲೈಂಡ್ ವ್ಯಕ್ತಿಗಳು, ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಒಂದು ಆರ್ಗನೈಸೇಷನ್ನ ಓಪನ್ ಮಾಡಿರ್ತಾರೆ ಅವರು. ಸೊ ಆ ಸುದ್ದಿ ಹೇಳ್ತಾರೆ, ತಕ್ಷಣಕ್ಕೆ ಈ ಹುಡುಗಿ ಏನಿರ್ತಾರೆ ಫೋನ್ ಮಾಡಿ ಹೇಳ್ತಾರೆ ಅವರ ಏನು ಸಮಸ್ಯೆ ಇದೆ ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ತನಗೆ ಯಾರಾದರೂ ಆಫೀಸ್ಗೆ ಮನೆಗೆ ಡ್ರಾಪ್ ಮಾಡಲಿಕ್ಕೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈ ಹುಡುಗಿ ಏನಿರ್ತಾರೆ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತ ಅಂದರೆ, ಈ ಹುಡುಗಿ ಹೇಳಿರುವಂಥ ಮಾತೆಲ್ಲ ಕೇಳಿಕೊಂಡು ಅವರ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿ ಪ್ರತಿ ದಿವಸ ಅವರಿಗೆ ಮನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿ, ಆಮೇಲೆ ಆಫೀಸಿಂದ ಮತ್ತೆ ಮನೆಗೆ ತಲುಪಿಸ್ಲಿಕ್ಕೆ ಒಬ್ಬ ವ್ಯಕ್ತಿ, ಸೊ ಇಬ್ಬರು ವ್ಯಕ್ತಿಯನ್ನು ನೇಮಿಸ್ತಾರೆ. ಆ್ಯಂಡ್ ಈ ಹುಡುಗಿ ಏನಿರ್ತಾರೆ ಆರಾಮಾಗಿ, ಸೊ ಆಫೀಸಲ್ಲಿ ಇರೋ ತನಕ ಆ ಆರ್ಗನೈಸೇಷನ್ನ ಹೆಲ್ಪ್ನಿಂದ, ಆ ಇಬ್ಬರು ವ್ಯಕ್ತಿಗಳ ಹೆಲ್ಪ್ನಿಂದ, ಸೊ ಆರಾಮಾಗಿ ಈಸಿಯಾಗಿ ಕಂಫರ್ಟೇಬಲ್ ಆಗಿ ಅವರು ಆಫೀಸ್ಗೆ ಹೋಗೋದು ಬರೋದು ಆಗ್ತಾ ಇರುತ್ತೆ. ಜೊತೆಗೆ ಆ ಇಬ್ಬರು ವ್ಯಕ್ತಿಗಳು ಏನಿರ್ತಾರೆ ತುಂಬ ಕೈಂಡ್ ವ್ಯಕ್ತಿ ಇರ್ತಾರೆ. ಸೊ ನೀವೇ ಹೇಳಿ, ಈ ಕಥೆಯ ಹೀರೋಯಿನ್ ಏನಿದ್ದಾರೆ, ಅವರಿಗೆ ಕಣ್ಣು ಕಾಣ್ತಾ ಇರಲ್ಲ, ಬಟ್ ಎಲ್ಲೂ ಕೂಡ ಅವರು ಡಿಸ್ಕರೇಜ್ ಆಗಲಿಲ್ಲ ಅಲ್ವಾ? ಓ ಮೈ ಗಾಡ್, ತನಗೆ ಕಣ್ಣು ಕಾಣ್ತಾ ಇಲ್ಲ, ಕತೆ ಮುಗೀತು, ಇಲ್ಲಿಗೆ ಎಲ್ಲ ಮುಗೀತು, ಕಷ್ಟ ಸಹಿಸ್ಕೊಂಡೇ ಹೋಗಬೇಕು ಅಂತ ಎಲ್ಲೂ ಕೂಡ ಡಿಸೈಡ್ ಮಾಡಿಲ್ಲ ಅಲ್ವಾ? ಪವರ್ ಇದೆ ನಮ್ಮಲ್ಲಿ ಅಂತ ಅಂದರೆ ಟೆಸ್ಟ್ ಮಾಡಲಿಕ್ಕೆ ಏನು? ಸೊ ಎಲ್ಲೋ ಒಂದು ಕಡೆ ಕಣ್ಣು ಕಾಣದೇ ಇದ್ರು, ಬಾಕಿ ಎಲ್ಲ ಸೆನ್ಸಸ್ ವರ್ಕ್ ಆಯಿತು. ಸೊ ಆ ಏನೇನೆಲ್ಲ ಸೆನ್ಸಸ್ ವರ್ಕ್ ಆಗಿದೆ, ಕಿವಿ, ಟಚ್ ಇರ್ಬೋದು, ಫೀಲ್ ಇರ್ಬೋದು, ಸ್ಮೆಲ್, ಸೊ ಇದಿಷ್ಟೇ ಯೂಸ್ ಮಾಡಿ ವಿಜುವಲೈಸ್ ಮಾಡಿ ಅವರು ಮ್ಯಾನಿಫೆಸ್ಟ್ ಮಾಡಿದ್ರು. ಸೊ ಈ ಕಥೆಯಲ್ಲಿ ನೋಡೋದೇ ಆದರೆ ಯಾವ ವಿಷಯ ವರ್ಕ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಅಲ್ವಾ? ಸೊ ಕರೆಂಟ್ ರಿಯಾಲಿಟಿ ಅಥವಾ ನಮ್ಮ ಸದ್ಯದ ಪರಿಸ್ಥಿತಿ ಏನೇ ಇದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ಪಾಸಿಟಿವ್ ಆಗಿದ್ದಾಗ, ಆ ಸ್ಟ್ರಾಂಗ್ ಡಿಸೈರ್ ನಮ್ಮಲ್ಲಿ ಇದ್ದಾಗ, ಖಂಡಿತವಾಗಿಯೂ ಯೂನಿವರ್ಸ್ ನಮಗೆ ಎಲ್ಲ ರೀತಿಯಿಂದನೂ ಹೆಲ್ಪ್ ಮಾಡುತ್ತೆ. ಇಷ್ಟು ದಿವಸ ಆ ಲೇಡಿಗೆ ಯಾವುದೇ ರೀತಿಯ ಹೆಲ್ಪ್ ಸಿಕ್ಕಿರಲಿಲ್ಲ. ದ ಮೊಮೆಂಟ್ ಶಿ ಸ್ಟಾರ್ಟೆಡ್ ವಿಜುವಲೈಸಿಂಗ್, ವಿಜುವಲೈಸೇಷನ್ ಅಂತ ಅಂದ್ರೆ ಏನು, ಯೂನಿವರ್ಸ್ಗೆ ಮೆಸೇಜ್ ಕಳಿಸ್ತಾ ಇರೋದು, ಇದು ನನಗೆ ಬೇಕು, ಪ್ಲೀಸ್ ಸೆಂಡ್ ದಿಸ್ ಬ್ಲೆಸ್ಸಿಂಗ್ ಅಂತ. ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ವಿಜುವಲೈಸೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಹೆಲ್ಪ್ ಇರಲಿ, ಐಡಿಯಾಸ್ ಇರಲಿ, ಆಪರ್ಚುನಿಟೀಸ್ ಇರಲಿ, ನೀವು ಅದನ್ನೆಲ್ಲವನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೆವಿಲ್ ಗೊಡಾರ್ಡ್ ಅವರು ಇದೇ ಹುಡುಗಿಯ ಸಕ್ಸಸ್ ಸ್ಟೋರಿಯನ್ನು ಶೇರ್ ಮಾಡ್ತಾ ಹೇಳ್ತಾರೆ, ಶಿ ಡಿಡ್ ನಾಟ್ ಥಿಂಕ್ ಆಫ್ ದ ರೈಡ್, ಶಿ ಥಾಟ್ ಫ್ರಾಮ್ ದ ರೈಡ್. ಅಂದರೆ ತಾನು ಆಫೀಸಿಂದ ಹೋಗ್ಬರೋ ಪ್ರಯಾಣವನ್ನು ಅವರು ವಿಜುವಲೈಸ್ ಮಾಡಿಲ್ಲ, ಬದಲಾಗಿ ಆ್ಯಸ್ ಇಫ್ ಅವರು ಮನಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ವಿಜುವಲೈಸ್ ಮಾಡಿದರು ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಒಳ್ಳೆಯ ಮನೆ ಮ್ಯಾನಿಫೆಸ್ಟ್ ಮಾಡಬೇಕು, ಆ ಮನೆಯನ್ನು ನೀವು ವಿಜುವಲೈಸೇಷನಲ್ಲಿ ನೋಡೋದಕ್ಕಿಂತ ಆ್ಯಸ್ ಇಫ್ ನೀವು ಆ ಮನೆಯೊಳಗಡೆ ಇದ್ದೀರಾ ಅನ್ನೋ ರೀತಿ ವಿಜುವಲೈಸೇಷನ್ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಆ ಫೀಲಿಂಗ್ ಇರಲಿ, ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇರಲಿ, ಇನ್ನೂ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಈಗ ಮನೆಯನ್ನು ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಆ ಮನೆಯಲ್ಲಿ ಇದ್ದೀರಾ ಅಂತ ಫೀಲ್ ಮಾಡ್ತಾ ಮಾಡ್ತಾ ಆ ಫರ್ನಿಚರ್ ಹೇಗಿದೆ, ಆ ಹೊಸ ಮನೆಯ ಫರ್ನಿಚರ್ ಹೇಗೆ, ಇಂಟೀರಿಯರ್ ಹೇಗಿದೆ, ಸೊ ಅದನ್ನೆಲ್ಲ ನೀವು ಫೀಲ್ ಮಾಡ್ತಾ ಆ ಮನೆಗೆ ಹಾಕಿರುವಂಥ ವಿಂಡೋಗೆ ಹಾಕಿರುವಂಥ ಕರ್ಟನ್ ಹೇಗಿದೆ, ಸೊ ಇದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಿಮಗೆ ರಿಯಲ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ವಾಲ್ ಕಲರ್ ಹೇಗಿದೆ, ಆ ಡೋರ್ನ ಕಾರ್ವಿಂಗ್ಸ್ ಹೇಗಿದೆ, ಸೊ ಅದನ್ನೆಲ್ಲ ತುಂಬ ಸೂಕ್ಷ್ಮವಾದ ವಿಷಯವನ್ನು ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ವಿಜುವಲೈಸ್ ಮಾಡ್ತಾ ಇದ್ದಾಗ ಅದು ಎಲ್ಲವೂ ರಿಯಲ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂನರ್ ಆರ್ ಲೇಟರ್ ಅದು ನಿಮ್ಮ ರಿಯಾಲಿಟಿಗೆ ಬರಲೇಬೇಕು.
ಸೊ ಆದ ಕಾರಣ ಪ್ರಾಸೆಸ್ನ ವಿಜುವಲೈಸ್ ಮಾಡೋಗಿಂತ ನಾನೊಂದು ಮನೆ ಬೈ ಮಾಡ್ತೀನಿ, ಆಮೇಲೆ ಖುಷಿಯಾಗಿರ್ತೀನಿ, ಅದನ್ನೆಲ್ಲ ವಿಜುವಲೈಸ್ ಮಾಡೋ ಆಸ್ ಇಫ್ ನೀವು ಆ ಮನೆ ಒಳಗಡೆ ಇದ್ದೀರಾ. ಆ ಮನೆ ಒಳಗಡೆ ಏನೇನೆಲ್ಲ ಇದೆ, ನಿಮ್ಮ ಮನಸ್ಸಿಗೆ ಆ ಮನೆಯಲ್ಲಿ ಇದ್ದಾಗ ಏನ್ ಫೀಲ್ ಆಗ್ತಾ ಇದೆ, ಸೊ ಈ ಪಾಯಿಂಟ್ ಇಂದ ನೀವೇನಾದ್ರು ವಿಜುವಲೈಸ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಇಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಡೂ ಟ್ರೈ ದಿಸ್, ಅಂಡ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.